ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರನೇ ಸಹೋದರಿಯೇ, ಈ ಪರಿಶುದ್ಧವಾದ ಬೆಳಗಿನ ಸಮಯದಲ್ಲಿ ಇನ್ನೊಂದು ಆವೃತ್ತಿ ನಿಮ್ಮ ಜೊತೆಗೆ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕೂ ಅದನ್ನು ತಿಳಿದುಕೊಳ್ಳುವುದಕ್ಕೂ ಕರ್ತನು ಕೊಟ್ಟಿರುವಂತಹ ಈ ಅಮೂಲ್ಯವಾದ ಸಮಯಕ್ಕಾಗಿ ಆ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬನ್ನಿ ಪ್ರಿಯರೇ, ನಾವು ಧ್ಯಾನಿಸ್ತಾ ಇರುವಂತಹ ದೇವರೊಂದಿಗೆ ನಡೆಯುವ ವಿಷಯದ ಕುರಿತಾಗಿ ಇವತ್ತು ಮುಂದಿನ ಆಲೋಚನೆಗಳನ್ನು ಧ್ಯಾನಿಸೋಣ. ಕರ್ತನು ನಮಗೆ ಇವತ್ತು ಮಾತನಾಡಲಿ. ಇದಕ್ಕೆ ನಾವು ಆರಿಸಿಕೊಂಡಂತಹ ಮೂಲ ವಾಕ್ಯವಾಗಿರುವ ಮತ್ತಾಯನ ಸುವಾರ್ತೆ 28:20 ವಚನದಲ್ಲಿ ನೋಡ್ತೇವೆ. ಅಲ್ಲಿ ಯೇಸು ಹೇಳಿದರು, ಇಗೋ ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ. ಅಂದರೆ ಆತನ ಬಯಕೆ ನಮ್ಮ ಜೀವನದ ಕೊನೆ ಉಸಿರಿರುವವರೆಗೂ ನಮ್ಮ ಜೊತೆಯಲ್ಲಿದ್ದು ನಮ್ಮ ಜೊತೆಯಲ್ಲಿ ನಡೆಯುತ್ತಾ ನಮ್ಮ ಜೊತೆಗೆ ನಮ್ಮ ಸೇವಾ ಕಾರ್ಯಗಳಲ್ಲಿ ತಾನು ತನ್ನ ಕಾರ್ಯವನ್ನು ಸಾಧಿಸುವುದಕ್ಕೆ ಆತನು ಬಯಸುವ ಕರ್ತನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ನಾವು ನೋಡಿದೆವು ಮೀಕನ ಪ್ರವಾದನೆಯ 6:8 ವಚನದಲ್ಲಿ ಅಲ್ಲಿ ಪ್ರವಾದಿಯಾಗಿರುವ ಮೀಕನು ಹೇಳ್ತಾನೆ, ಮನುಷ್ಯನೇ ಒಳ್ಳೆಯದು ಇಂಥದೇ ಎಂದು ಯಹೋವನು ನಿನಗೆ ತೋರಿಸಿದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಯಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು? ದೇವರ ಅಪೇಕ್ಷೆಗಳಲ್ಲಿ 3 ಸಂಗತಿಗಳನ್ನು ಮೀಕನು ಹೇಳ್ತಾ ಅದನ್ನು ಹೇಳ್ತಾನೆ. ಮೊದಲನೇದಾಗಿ ನ್ಯಾಯವನ್ನು ಆಚರಿಸುವುದು, ಎರಡನೇದಾಗಿ ಕರುಣೆಯಲ್ಲಿ ಆಸಕ್ತರಾಗಿರುವುದು, ಮೂರನೇದಾಗಿ ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಎಂಬುದಾಗಿ. ಪ್ರಿಯ ದೇವಜನರೇ, ದೇವರೊಂದಿಗೆ ನಡೆಯುವುದು ಅನ್ನುವಂತಹ ಸಬ್ಜೆಕ್ಟನ್ನು ನೋಡ್ತಾ ಆತನೊಂದಿಗೆ ಸ್ನೇಹ ಸಂಬಂಧದಲ್ಲಿ ಆತನ ಜೊತೆ ಜೊತೆಗೆ ನಡೆಯುವಂತಹ ಸಂಗತಿಗಳನ್ನು ನಾವು ಕಲಿತಾ ಇದ್ದೇವೆ. ಬರೀ ಇವತ್ತು ಕೆಲವು ವಚನಗಳನ್ನು ಗಮನಿಸುವ. ನಾವು ಯಾಕೋಬನ ಪತ್ರಿಕೆಯಲ್ಲಿ 4:8 ವಚನಕ್ಕೆ ಹೋಗೋದಾದರೆ ಅಲ್ಲಿ ಈ ರೀತಿ ಬರೆದಿದೆ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಅಂದರೆ ನಾವು ಸ್ನೇಹವನ್ನು ಪೋಷಿಸಬೇಕಾಗ್ತದೆ. ನಮ್ಮ ಸಂಬಂಧ ಆ ದೇವರೊಂದಿಗೆ ಸ್ನೇಹಿತರಾಗಿ ಇರಬೇಕಾದಂಥ ಸಂಬಂಧ, ಅದನ್ನು ಗಟ್ಟಿಪಡಿಸಬೇಕಿದ್ರು ಬಲಗೊಳಿಸಬೇಕಿದ್ರು ನಾವು ಆತನ ಸಮೀಪಕ್ಕೆ ಬರುತ್ತಾ ಅದನ್ನು ಇನ್ನೂ ಸಾಮೀಪ್ಯದಲ್ಲಿ ಬೆಳೆಸುವಂಥ ಜವಾಬ್ದಾರಿ ನಮಗಿದೆ. ಹೀಗೆ ನಾವು ಆತನ ಸಮೀಪಕ್ಕೆ ಬರುವಾಗ ಆತನು ನಮ್ಮ ಸಮೀಪಕ್ಕೆ ಬರುವನು ಎಂಬುದಾಗಿ ವಚನ. ನಾವು ಆತನ ಸ್ನೇಹವನ್ನು ಬಯಸಿದಷ್ಟು ಆತನು ನಮ್ಮ ಜೊತೆಗಿಡುವಂತಹ ಸ್ನೇಹದ ಬಯಕೆ ಆತನಲ್ಲಿ ಅದು ಇನ್ನೂ ಅತಿಶಯವಾಗ್ತಾ ಹೆಚ್ಚಾಗ್ತಾ ಆತನು ನಮ್ಮ ಸಮೀಪಕ್ಕೆ ಬರುವಂತೆ ಮಾರ್ಗವನ್ನು ತೆರೆದುಕೊಡುವಂಥದ್ದಾಗಿದೆ. ಹೀಗೆ ಇನ್ನೊಂದು ವಚನವನ್ನು ಗಮನಿಸುವುದಾದರೆ 1 ಯೋಹಾನನ ಪತ್ರಿಕೆಯಲ್ಲಿ 2:6 ವಚನವನ್ನು ನಾವು ಗಮನಿಸುವುದಾದರೆ ಅಲ್ಲಿ ಅಪೊಸ್ತಲನಾದ ಯೋಹಾನನು ಅದರ ಬಗ್ಗೆ ಇನ್ನೂ ಸ್ವಲ್ಪ ಅಂದವಾದ ಆಲೋಚನೆ ನಮಗೆ ಕೊಡ್ತಾನೆ. ಅಲ್ಲಿ ಹೀಗೆ ಬರೆದಿದೆ, 2:6 ಆತನಲ್ಲಿ ನೆಲೆಗೊಂಡಿದ್ದವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನೂ ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಯೇಸು ಯಾವ ರೀತಿ ನಡೆದರೋ, ಯೇಸು ಯಾವ ಮಾರ್ಗದಲ್ಲಿ ನಡೆದರೋ, ಯೇಸು ಯಾವ ಮಾರ್ಗವನ್ನು ಅನುಸರಿಸಿದರೋ, ಆ ಮಾರ್ಗದಲ್ಲಿ ನಡೆಯುವ, ಆ ಮಾರ್ಗವನ್ನು ಅನುಸರಿಸುವ ಬದ್ಧತೆ ನಮಗಿದೆ, ಜವಾಬ್ದಾರಿ ನಮಗಿದೆ. ಆತನ ಮಾರ್ಗದಲ್ಲಿ ನಡೆದಾಗ, ಆತನು ಅನುಸರಿಸಿದ ಮಾರ್ಗವನ್ನು ನಾವು ಅನುಸರಿಸಿದಾಗ, ಆತನು ಯಾವ ರೀತಿಯಾದ ಫಲಗಳನ್ನು ತನ್ನ ಜೀವನದಲ್ಲಿ ಕಂಡುಕೊಂಡನೋ ಮತ್ತು ಇತರ ಜೀವನದಲ್ಲಿ ಮಾಡಿದನೋ ಅಂಥ ಸಂಗತಿಗಳನ್ನೇ ನೀವು ನಾನು ಮಾಡುವುದಕ್ಕೆ ಶಕ್ತ. ಈಗ ಇಲ್ಲಿ ಅದನ್ನು ಇನ್ನೂ ಸ್ವಲ್ಪ ನಾವು ನಮಗೆ ಅರ್ಥವಾಗುವ ಕಾಂಟೆಕ್ಸ್ಟಲ್ಲೇ ತೆಗೆದುಕೊಳ್ಬೇಕನ್ನೋದಾದರೆ, ನಾವು ಆತನಲ್ಲಿ ನೊಲೆಗೊಂಡಿದ್ದೇವೆ ಎಂದು ಅಂದರೆ ಆತನಲ್ಲಿ ನಾನಿದ್ದೇನೆ ಅಂತ ಹೇಳಿದರೆ, ಆತನ ಜೊತೆಯಲ್ಲಿ ನಾನಿದ್ದೇನೆ ಅಂತ ಹೇಳಿದ ಮೇಲೆ ಆತನು ನಡೆದಂತೆಯೇ, ಈಗ ನೋಡಿ ಅವರು ನಮ್ಮ ಜೊತೆಗೆ ನಡೀತಾ ಇದ್ದಾರೆ ಯೇಸು ಸ್ವಾಮಿ, ಈಗ ಅವರು ನಡೆದ ಹಾಗೆ ನಾನು ನಡೀತೀನಿ.
ಅಂದರೆ ಅಷ್ಟೇ ಸ್ಪಷ್ಟವಾಗಿ ಹೇಳ್ತಾರೆ, ಕ್ರಿಸ್ತನು ನಡೆದಂತೆಯೇ ತಾನೂ ನಡೆಯುವುದಕ್ಕೆ ಬದ್ಧನಾಗಿದೆ. ಒಂದು ರೀತಿಯಲ್ಲಿ ಆತನನ್ನು ನಾವು ಅನುಸರಿಸುವುದು, ಸಾಮಾನ್ಯವಾಗಿ ಇದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರುವಂತಹ ಸ್ವಭಾವ. ನಾವು ಯಾರನ್ನು ಪ್ರೀತಿಸ್ತೇವೋ ಅವರನ್ನು ನಾವು ಹಿಂಬಾಲಿಸ್ತೇವೆ, ಇದು ನಮ್ಮೆಲ್ಲರ ಸ್ವಭಾವ. ಇದು ಅದು ಹೇಗಿದೆ ಹೇಳಿದ್ರೆ, ಪ್ರತಿಯೊಂದು ವಿಷಯದಲ್ಲಿ ನಾವು ಯಾರನ್ನು ಪ್ರೀತಿಸ್ತೇವೋ ಅವರ ಹಾಗೆ ಆಗುವುದಕ್ಕೆ ನಾವು ಪ್ರಯಾಸ ಪಡ್ತೇವೆ. ನೋಡಿ, ನಾವು ಒಂದು ವಿಷಯವನ್ನು ಗಮನಿಸುವುದಾದ್ರೆ, ನಮಗೆ ಯಾರ ಮೇಲೆ ಅತಿಯಾದ ಒಂದು ಪ್ರೀತಿ, ಅಥವಾ ನಾವು ಈಗಿನ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ, ನಮ್ಗೆ ನಾವು ಯಾರ ಫ್ಯಾನ್ ಆಗಿದ್ದೇವೆ ಅಂತ ಹೇಳ್ತೇವೋ, ಯಾರು ನಾವು ಅತಿಯಾಗಿ ಇಷ್ಟಪಡ್ತೇವೋ, ಅವರ ವಿಷಯಕ್ಕೆ ಬಂದಾಗ ನಾವು ಎಷ್ಟೊಂದು ಅವರ ಒಳಗೆ ನಾವು ಒಕ್ಕು ಬಿಡ್ತೇವೆ ಹೇಳಿದ್ರೆ, ಅವರ ಹೇರ್ ಸ್ಟೈಲು, ಅವರ ಡ್ರೆಸ್ಸಿಂಗ್ ಸ್ಟೈಲು, ಅವರ ಮಾತನಾಡುವ ಸ್ಟೈಲು, ಅವರ ಎಕ್ಸ್ಪ್ರೆಷನ್ಸು, ಅವರ ನಡೆಯೋದು, ಅವರ ಪ್ರತಿಯೊಂದು ಹಾವಭಾವಗಳನ್ನು ನಾವು ಕಾಪಿ ಮಾಡಲಿಕ್ಕೆ ಪ್ರಯತ್ನ. ಹಾಗೆಯೇ ಇಲ್ಲಿ ಅಪೋಸ್ತಲನಾಗಿರುವ ಪೌಲನು ಹೇಳ್ತಾನೆ, ನಾವು ಒಂದು ವೇಳೆ ಕ್ರಿಸ್ತನಲ್ಲಿದ್ದೇವೆ ಅಂತ ನಾವು ಹೇಳುವುದಾದರೆ, ಆತನಲ್ಲಿ ನೆಲೆಗೊಂಡಿದ್ದೇವೆಂಬುದಾಗಿ ನಾವು ಹೇಳುವುದಾಗಿದ್ದರೆ, ಯೇಸು ಹೇಗೆ ನಡೆದರೋ, ಅಂದರೆ ಬರೀ ಹೆಜ್ಜೆ ನಡೆದದಲ್ಲ, ಅವರ ಜೀವನ ಶೈಲಿ, ಅವರ ಹಾವಭಾವ, ಅವರ ಆಹಾರ, ಅವರ ಮನಸ್ಸು, ಅವರ ಬಯಕೆ, ಅವರ ಇಷ್ಟಾರ್ಥ, ಅವ್ರಿಗೆ ಯಾವುದು ಮೆಚ್ಚುಗೆ, ಈ ಎಲ್ಲ ಸಂಗತಿಗಳು ಏನಿತ್ತೋ ಅದರ ಹಾಗೆ ನಮ್ಮನ್ನು ನಾವು ಅವುಗಳನ್ನು ಅಳವಡಿಸಿಕೊಂಡು ಅವರ ಹಾಗೆ ಆಗಲಿಕ್ಕೆ, ಅವರ ಹಾಗೆ ಕಾಣಿಸ್ಲಿಕ್ಕೆ, ಅವರ ಹಾಗೆ ಮಾತಾಡಲಿಕ್ಕೆ, ಅವರ ಹಾಗೆ ನಡೀಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಬೇಕೆಂಬುದಾಗಿಲ್ಲಿ ಅಪೋಸ್ತಲನಾಗಿರುವ ಯೋಹಾನನು ಹೇಳ್ತಾ ಇದ್ದಾನೆ. ಪ್ರಿಯರೇ, ಇಲ್ಲಿ ಇನ್ನೊಂದು ವಚನ ನೋಡಲಿಕ್ಕಿದೆ ನಮಗೆ. ಮೊದಲನೇ ಯೋಹಾನನ ಪತ್ರಿಕೆ ಅದರಲ್ಲಿ 1ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ಹೇಳ್ತಾನೆ, ಅಲ್ಲಿ ಹೇಳ್ತದೆ, ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೇ ಇಲ್ಲ ಎಂಬುದೇ. ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವರಾಗಿದ್ದೇವೆ. ಅಂದರೆ ಆತನು ಬೆಳಕಾಗಿದ್ದಾನೆ, ನಾವು ಸಹ ಆತನ ಬೆಳಕಿನಲ್ಲಿಯೇ ನಡೆಯುವರಾಗಿರುವುದು. ಮುಂದಿನ ವಚನ ಅದು ಹೇಳ್ತದೆ, ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಎಂಬುದು. ಅಂದರೆ ಪ್ರಿಯರೇ, ನಾವು ಬೆಳಕಿನವರಾಗಿ, ಕ್ರಿಸ್ತನವರಾಗಿ, ಆತನ ಹೆಜ್ಜೆ ಇದೆ ಅಂದರೆ ದೇವರ ವಾಕ್ಯಾನುಸಾರವಾಗಿ, ಧರ್ಮಶಾಸ್ತ್ರಕ್ಕನುಗುಣವಾಗಿ. ಯೇಸು ಹೇಳಿದರು, ನಾನು ಧರ್ಮಶಾಸ್ತ್ರವನ್ನು ತೆಗೆದುಹಾಕುವುದಕ್ಕೆ ಬಂದಿಲ್ಲ, ಅದನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಅದರರ್ಥ ನೀವು ನಾನು ಈ ಧರ್ಮಶಾಸ್ತ್ರವನ್ನು, ಈ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆತನಿಂದ ಕಳಿಸಲ್ಪಟ್ಟವರಾಗಿದ್ದೇವೆ. ಅದರಿಂದಾಗಿ ಆತನ ಮಾರ್ಗಗಳಲ್ಲಿ ನಡೆಯೋಣ. ಈ ಆಲೋಚನೆಯೊಂದಿಗೆ ಇವತ್ತಿನ ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದಾನೆ. ನಾಳೆ ಇನ್ನೊಂದು ಆಲೋಚನೆಯೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಕರ್ತನು ನಿಮ್ಮ ಜೊತೆಯಲ್ಲಿರಲಿ. ಆಮೆನ್.